ಅಣ್ಣಾರ ಇದು ಯಾವ ಥರ ಲಾಭ ಅಂದರೆ ದೀಪಾವಳಿಗೆ ನಾವೇನಾರು ಇದ್ರೆ ಹಾಕಿದ್ರಿ ರೀ? ಹಾಂ ರೀ. ಈ ಒಂದು ಎಕರೆ ಹಾಕಿದ್ರೆ ಒಂದು ಏನು ದೀಪಾವಳಿಗೆ ಅಷ್ಟೇ ರೀ ಇದೆ ರೀ, ಒಂದು ಎಕರೆ ಹಾಕಿದ್ರೂ ಒಂದು ನಮ್ಗೆ ಒಂದು 50,000 ರೂಪಾಯಿ ಮಟ ಆಗತ್ತೆ ರೀ. ಇದು ಬರೀ ಒಂದೇ ಒಂದು ದೀಪಾವಳಿಗೆ ಹರಿದ್ರೆ ದೀಪಾವಳಿಗೆ ಒಂದು 50,000 ಮಟ ಒಂದು ಲಾಭ ಆಗುತ್ತೆ ರೀ ನಮ್ಗೆ. ಹೆಂಗಪ್ಪ ಅಂದ್ರೆ ಈ ಹೂ ಏನ್ರಿ ದೀಪಾವಳಿಗೆ ಲಕ್ಷ್ಮಿ ಇಡ್ತಾರೆ. ಹಾಂ ರೀ. ಈಗೇನ್ರಿ ಬರೀ ಹೂ 100 ರೂಪಾಯಿ ಕೆಜಿ 150 ರೂಪಾಯಿ ಕೆಜಿ ಹೂ ಮಾರ್ತಾರೆ. ಹಾಂ ರೀ. ಆಮೇಲೆ ಇವು ಗಿಡ ಕಿತ್ತು ಮಾಡಿದ್ರೆ ಒಂದೊಂದು 100 ರೂಪಾಯಿಗೆ ಒಂದೊಂದು ಜೋಡಿ ಗಿಡ ತಗೊಂತಾರೆ. ಒಂದು ಜೋಡಿಗೆ ರೀ? ಒಂದು ಎರಡು ಗಿಡಕ್ಕೆ ರೀ. ಎರಡು ಗಿಡಕ್ಕೆ ಒಂದು 100 ರೂಪಾಯಿಗೆ ಎರಡು ಗಿಡ ತಗೊಂತಾರೆ. ಹಿಂಗಾಗಿ ಏನಾಗುತ್ತೆ ನಮ್ಗೆ ಹೂವಿಂದ ಲಾಭ ರೀ. ಗಿಡ ಒಂದ ದಿವಸಕ್ಕೆ ರೀ, ಒಂದೇ ಎಕರೆ ಒಂದೇ ದಿವಸದಲ್ಲಿ ಒಂದೇ ಎಕರೆ ರೀ 50,000 ಇದು. ನಮಸ್ತೆ, ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಮ್ಮ ಚಾನಲ್ಲು ಯಾವಾಗಲೂ ರೈತರದ್ದು ರೈತರಿಗಾಗಿ ವಿಶೇಷ ವಿಡಿಯೋ ಕೊಡ್ತೀನಿ ಅಂತ ಹೇಳ್ತಿದ್ದೀನಿ. ಇವತ್ತೊಂದು ಏನಪ್ಪ ಅಂದ್ರೆ ಸುಮಾರು ಹೊಲಕ್ಕೆ ಅವರು ಚೆಂಡು ಬೆಳೆ ಹೂ ಬೆಳೆದಾರ. ಅದು ಎಷ್ಟು ಹೈಟ್ ಬೆಳೆದೈತಿ ನಿಮ್ಗೆ ಕಣ್ಣಿಗೆ ಕಾಣುತ್ತೆ. ನಾನು ನಿಂತ ಜಾಗ ನೋಡಿದ್ರೆ ಅವ್ರು ಯಾವ ತರ ಬೆಳೆಸಿದ್ರು, ಇವ್ನ ಎಲ್ಲಿ ಕಳಿಸ್ತಾರ, ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಸೋಮಶೇಖರ್ ನಿಂಗಪ್ಪ ಅಂದ್ರಾಳ್ ಅಂತ. ಸರ್ ಇದು ಎಷ್ಟು ಎಕರೆ ಐತಿ? ಇದು 4 ಎಕರೆ ಐತಿ ಸರ್. 4 ಎಕರೆ? ಸರ್ 4 ಎಕರೆಕ್ಕೂ ಚೆಂಡು ಹೂವ ಸರ್? ಹೌದು ಸರ್, 4 ಎಕರೆಗೂ ಚೆಂಡು ಹೂವು ಹಾಕಿವಿ ಸರ್ ಈ ವರ್ಷ. ಪ್ರತಿ ವರ್ಷ ಹಾಕ್ತಿದ್ರು? ಇಲ್ಲ ಸರ್, ಸ್ವಲ್ಪ ಸ್ವಲ್ಪ ಹಾಕ್ತಿದ್ರು. ಒಂದ್ ಎಕರೆ, ಎರಡು ಎಕರೆ ಹಿಂಗ ಹಾಕ್ತಿದ್ವಿ ಸರ್. ಪ್ರತಿ ವರ್ಷ ಹಾಕ್ತಿದ್ರು? ಪ್ರತಿ ವರ್ಷ ಹಾಕ್ತಿವಿ ಸರ್. ಈ ದೀಪಾವಳಿಗೆ ವಿಶೇಷ ಮಾರಕಂತ ಹಾಕಿ ಹಾಕ್ತಿವಿ. ವಿಶೇಷವಾಗಿ ದೀಪಾವಳಿಗೆ ಮಾರಕ ವಿಶೇಷ ಹಾಕಿ ಹಾಕ್ತಿವಿ, ಹೊಸ ಹಾಕ್ತಿವಿ. ಇವನ್ನ ಸಸಿ ಎಲ್ಲಿಂದ ತಂದ್ರಿ, ಬೀಜ ಎಲ್ಲಿಂದ ತರ್ತಾರೆ? ಸಸಿ ಇವನಾದ ಕಂಪ್ನಿಯರ್ ಕೊಟ್ಟಾರೆ. ಕಂಪ್ನಿಯರ್ ಸಸಿನ ಕೊಡ್ತಾರ? ಬೀಜ ಸಸಿನೂ ಕೊಡ್ತಾರೆ. ಬೇಕಂದ್ರ ನಾವೇನ್ರಿ ನಮ್ಮ ಹೊಲ್ದಾಗ ಬೆಳೆಸ್ತೀವ್ರಿ ಬೀಜ ಹಾಕಿ. ಅವರ ಬಂದು ನಮ್ಮ ಹೊಲ್ದಾಗ ಬೆಡ್ ಮಾಡಿ ಬೀಜ ಹಾಕಿ ಹೋಗ್ತಾರೆ. 24 ದಿನ 25 ದಿನ ಹಿಂಗ ಮತ್ತೆ ನಾಟಿ ಮಾಡ್ತೀವಿ ನಾವು. ಅಂದ್ರೆ ನೀವು ಬೀಜ ಹಾಕಿಂದ 24 ದಿನ ಬೀಜ ಹಾಕಿ ಅರವತ್ತು ದಿನಕ್ಕೆ ಬಿಡ್ತೀರಿ ಒಟ್ಟು ಹೂ ಅಲ್ರಿ? ನೀವು ಬೀಜ ಹಾಕ್ತೀರಿ ಇಟ್ಟಾದ್ರೆ ಒಂದ್ 3-4 ದಿನ? ಒಂದ್ 4 ದಿವಸ ರೀ. 4 ದಿನ? 4 ದಿವಸದಾಗ ಹುಟ್ಟು. 24 ದಿವಸಕ್ಕೆ ನೀವು ಸಸಿ ಸಸಿ ಹಾಸ್ತೀರಿ? ಹ್ಞೂ. ಎಷ್ಟು ಸಸಿ ಹಚ್ಚಿರ್ಬೋದಾಗ ನಿಮ್ಗೇನು ಅಂದಾಜಿಲ್ಲ? ನಾವು ಒಂದ್ 45,000 ಐತ್ರಿ. ಇದು 45,000 ಸಸಿ? ಹೌದು. 4 ಎಕರೆ? ಎಕರೆಗೆ 10,000 ಮೇಲೆ ಹೋಗುತ್ತೆ. 10,000 ಮೇಲೆ ಸಸಿ ಹೋಗುತ್ತೆ. ಗಿಡದಿಂದ ಗಿಡ ರೀ? ಗಿಡದಿಂದ ಗಿಡ 4 ಫೂಟ್ ರೀ. ಗಿಡದಿಂದ ಗಿಡ 4 ಫೂಟ್ ಐತಿ ನೋಡ್ ಸರ್. ಗಿಡದಿಂದ ಗಿಡ 4 ಫೀಟ್ ರೀ? ಅಲ್ಲ, ಈ 4 ಫೂಟ್ ಅಡ್ಲೇ ಐತ್ರಿ. ಹಿಂಗೇನ್ ಸಾಲ ಹಿಡ್ದು ಹಚ್ಚದ ಏನೈತಿ? ಫೂಟಿಗೆ ಒಂದ್ ಹಚ್ಚಿ. ಫೂಟಿಗೆ ಅಂದ್ರೆ ಇದು ಫೂಟಿಗೆ ಅಂದ್ರೆ ಗಿಡದಿಂದ ಗಿಡ 4 ಫೂಟ್ ಅಡ್ಲೇ ಐತ್ರಿ. ಇದು ಇಷ್ಟ ಹೈಟ್ ಬರ್ಲಿಕ್ಕೆ ಯಾವ ತರ ಬೆಳೆಸ್ತಾರೆ? ಇಷ್ಟ ಹೈಟ್ ಬರಕಂದ್ರೆ ಏನ್ರಿ, ಇದು ಒಟ್ಟಿಗೆ ಮಣ್ಣು ನಾವ್ ಹೆಂಗ ಏರ್ಸ್ತೀವಿ ಹಂಗ ಬೆಳಿತೈತಿ. ಬಡ್ಡಿಗೆ ಮಣ್ಣು, ಬಡ್ಡಿಗೆ ನಾವ್ ಹೆಂಗ ಮಣ್ಣು ಏರ್ಸ್ತೀವಿ ಹಂಗ ಬೆಳಿತೈತಿ. ಬಡ್ಡಿಗೆ ಮಣ್ಣು ಏರ್ಸದ ಮೇನ್. ಇಷ್ಟು ಬೆಳೆಸದ ಹೇಳ್ರಿ, ಯಾವ ತರ ಬೆಳೆಸಾಗ ಎಷ್ಟು ಗೊಬ್ಬರ ಕೊಟ್ರಿ? ಅಲ್ಲ, ಗೊಬ್ಬರ ಏನು ಎಕರೆಗೆ ಒಂದ್ 2 ಚೀಲ ಗೊಬ್ಬರ ಕೊಟ್ಟಿವ್ರಿ. ಯಾವ 20-20-013 ಕೊಟ್ಟಿವ್ರಿ? 2 ಸಲನ ಅದನ್ನ ಕೊಟ್ಟಿವ್ರಿ ನಾವು. 2 ಚೀಲ ಎಕರೆಗೆ 2 ಚೀಲ 20-20-013 ಒಂದ ಸಲ ಕೊಟ್ಟಿವ್ರಿ ನಾವು. ಒಂದೇ ಸಲ ಕೊಡ್ತೀವಿ ಸೈಟ್ ಬಂದ್ರೆ. ಇದು 24 ದಿವಸ ನಾಟಿ ಮಾಡ್ತೀರಿ, ನಾಟಿ ಮಾಡಿದ ಎಷ್ಟು ದಿನಕ್ಕೆ ಹೂ ಸ್ಟಾರ್ಟ್ ಆಗುತ್ತೆ ಈ ತರ ಹರಿಲಿಕ್ಕೆ ಬರ? 50 ದಿವಸ ರೀ. 50 ದಿನ ಬೇಕು? 50 ದಿನದ ಎಷ್ಟು ದಿವಸವರೆಗೆ ನಿಮಗೆ ಅದು ಹೂ ಹರಿಬೋದ್ರಿ? ಅಲ್ಲ, 50 ದಿನದಿಂದ ಒಂದ 8 ಕಟಾವ್ ಬರ್ತದೆ ನೋಡಿ ಸರ್. 8 ಕಟಾವ್? 8 ದಿವಸಕ್ಕೊಮ್ಮೆ 8 ಕಟಾವ್ ರೀ. 8 ದಿವಸಕ್ಕೊಮ್ಮೆ 8 ಕಟಾವ್? 8 ದಿವಸಕ್ಕೊಮ್ಮೆ 8 ಕಟಾವ್ ಬರ್ತದೆ. ಒಂದ್ ಕಟಾವ್ಗೆ ಎಷ್ಟು ಕ್ವಿಂಟಲ್ ಅಂತೀರಾ, ಎಷ್ಟು ಟನ್ ಅಂತೀರಾ? ಫಸ್ಟ್ ಏನೈತ್ರಿ, ಮೊನ್ನೆ ಫಸ್ಟ್ ಒಂದೇ ಸಲ ಹರಿದಿತ್ತು 12 ಕ್ವಿಂಟಲ್ ಮಾಡಿ. 12 ಕ್ವಿಂಟಲ್? ಈ ಸಲ ಒಂದ್ 30 ಕ್ವಿಂಟಲ್ ಬರ್ತದೆ. 30 ಕ್ವಿಂಟಲ್ ಬರ್ತದೆ. ನೆಕ್ಸ್ಟ್ ಅಲ್ಲ, ಜಾಸ್ತಿ ಆಗುತ್ತೆ ರೀ. ಜಾಸ್ತಿ ಆಗುತ್ತೆ? ಜಾಸ್ತಿ ಹಾಕ್ಯಂತ ಹೋಗುತ್ತೆ ಅಲ್ರಿ. ಈಗ ಬೇರೆ ಬೆಳೆ ಮೆಕ್ಕೆಜೋಳ ಆಯ್ತು, ಬೇರೆ ಕಬ್ಬು ಆಯ್ತು, ಬೇರೆ ಏನ ಬೆಳೆ ಲಾಭ ಕೊಡ್ತಾವ, ಇದು ಹೆಂಗ್ ಲಾಭ ಆಗುತ್ತೆ ಅಂತಾರೆ? ಅಲ್ಲ, ಇದು ಹೆಂಗ್ ಲಾಭ ಆಗುತ್ತೆ ಅಂದ್ರೆ, ಇದು ಈಗ ಎಕರೆಕ 10,000 ಹೊಂದಿರ್ತಾವ. ಎಕರೆಗ 10,000 ಒಂದ್ ಗಿಡ 1 ಕೆಜಿ ಬಿಡ್ಲಿ ಅದು ಪೂರ್ತಿ ಅದು ಹೊರೇ ಮುಗಿಯಲಿ ಮಠ. ಒಂದ್ ಗಿಡ 1 ಕೆಜಿ ಬಿಟ್ರು ಅದು 10 ಟನ್ ಆಗತ್ತೆ ರೀ. ಎಕರೆಕ 10 ಟನ್ ಆಗುತ್ತೆ? ಒಂದ್ ಗಿಡ 1 ಕೆಜಿ ಬಿಟ್ರು 10,000 ಸಸಿಗೆ 10 ಟನ್ ಆಗುತ್ತೆ. 10 ಟನ್ ಒಂದ್ ಟನ್ಗೆ ಅಥವಾ ಕೆಜಿ ಹೆಂಗ್ ಕೊಟ್ಕೊಂಡು? ಒಂದ್ ಟನ್ಗೆ 9,000 ರೂಪಾಯಿ ಇದೆ. ಎಷ್ಟ್ರಿ? ಒಂದ್ ಟನ್ಗೆ 9,000 ರೂಪಾಯಿ ಇದೆ. ಒಂದ್ ಟನ್ಗೆ 9,000? ಈಗ ನಾವೇನ್ 10 ಟನ್ ನಮ್ದು ಬಂತ ಅಂದ್ರ ಮತ್ತೀಗ ಅದು
ಒಂದ್ ಎಕರೆಕ್ಕೆ 90,000 ಲಾಭ ಇನ್ನೆಲ್ಲ ಖರ್ಚು ಎಷ್ಟ ಆಗ್ಬಹುದ್ರಿ? ಈಗ ಬರೀ ನೀವು ನಾವ್ ಬೆಳೆಸಿದ್ರು ಮಾರ್ಕೆಟ್ ಅಂತಂದ್ರಲ್ರಿ, ಈಗ ಹರಿಯರ್ಗೆ ಅಂತ ಐತ್ರಿ, ಆಮೇಲೆ ಈ ಬೀಜ ತಂದಿದ್ದ ಐತ್ರಿ. ಬೀಜ ಅಂದ್ರ ಎಕರೆಕ್ 3,000 ರೂಪಾಯಿ ರೀ, ಅವ್ರ ಕಂಪ್ನಿಯವ್ರು ತಗೊಂಡ್. ಈಗ ಅವ್ರೇನ್ ಬೀಜ ಸಸಿ ಕೊಡ್ತಾರಲ್ಲ, ಒಂದ್ ಎಕರೆಗ್ 3,000 ರೂಪಾಯಿ ತಗೊಂತಾರೆ. 3,000 ಒಂದ್ ಎಕರೆಗ್ 3,000 ತಗೊಂತಾರ್ರಿ. ಬೀಜ ಗೊಬ್ಬರ ಎಣ್ಣೆ ಎಲ್ಲ ಕೊಡ್ತಾರೆ ಅವ್ರು. ಬೀಜ ಗೊಬ್ಬರ ನಮಗ್ ಬೇಕಂದ್ರ ಬೀಜ ಗೊಬ್ಬರ ಎಣ್ಣೆ ಎಲ್ಲ ಕೊಡ್ತಾರೆ ಅವ್ರು. ಈಗ ನಾ ಅವ್ರ ಕಡೆಯಿಂದ ತಗೊಂಡ್ರ ಅವ್ರ ರೊಕ್ಕ ಮುರ್ಕೊಂತಾರ್ರಿ, ಅವ್ರ ರೊಕ್ಕ ಮುರಿತಾರ್ರಿ. ಈಗ ಈಗ ನಾವ್ ಕಟಾವ್ ಮಾಡಿ ಕಳಿಸ್ತೀವಿ, ನಾವ್ ಕಟಾವ್ ಮಾಡಿ ಕಳಿಸಿದ ಕೂಡಲೇ ಅವ್ರು ಮತ್ತೀಗ ಅದ ಎಷ್ಟು ಬರ್ತೈತೆ ಮುರ್ಕೊಂತಾರ್ರಿ ಅವ್ರ ಮುಟ್ಟ ಮಠ ಮುರ್ಕೊಂತಾರ್ರಿ. ಮತ್ತೆ ಅವ್ರ ಮುಟ್ಟದ ಮಠ ಈಗ 4 ಎಕರೆಗ ನಿಮ್ಗ ಎಷ್ಟ್ ನಿವ್ವಳ ಲಾಭ ತಗೋಬಹುದು ಅಂತ ನಿಮ್ಗ? 4 ಎಕರೆಗೆ ಈಗ ನಿವ್ವಳ ಲಾಭ ಅಂದ್ರೆ, ಯಾಕಂದ್ರ ಜನ ಏನ್ ಕೇಳ್ತಾರ ಅಂದ್ರ ಈ ಒಂದು ವಿಶೇಷ ನೋಡು ಎಷ್ಟ್ ಹತ್ರ ಬೆಳೆಸ್ಯಾರ ಹೂವು, ಇದ್ರ ಏನ್ ಲಾಭ ಐತಿ ಅಂತಾನ ಎಲ್ಲರೂ ನಿರೀಕ್ಷಣೆ ಇರುತ್ತೆ. ಹೇಳ್ರಿ ಏನ ಎಕರೆಕ್ಕೆ ಅಲ್ಲ ಚಲೋ ಇಳುವರಿ ಬಂತ ಅಂದ್ರ ಎಕರೆಕ್ಕೆ ಈಗ ಎಲ್ಲ ಸುಳಿ ರೋಗ ಬರ್ತಾವ್ರಿ. ಈಗ ಅಂದ್ರೆ ಹೊಸರ ಮೆಕ್ಕೆಜೋಳ್ರಿ 3.5 ಲಕ್ಷ ಇದ್ರಿ ಅಲ್ಲ ಹೇಳಿದ್ನಲ್ರಿ, ಇದು ಈ ಸಲ ಮಾಡಿವಿ ಮಾಡ್ತಾರೆ. ಇದು 4 ಲಕ್ಷ ರೂಪಾಯಿ ಮಟ ಆಗ್ಬಹುದ್ರಿ ಈ ವರ್ಷ. 4 ಲಕ್ಷ ರೂಪಾಯಿ ಆದ್ರೂ ಮತ್ತೀಗೇನು ಒಂದೂವರೆ ಲಕ್ಷ ಖರ್ಚು ಆಗ್ಬಹುದ್ರಿ. 1.5 ಕ್ಲಾಸ್ 1.5 ಖರ್ಚು ಆದ್ರೂ ನಿಮಗೆ ಒಂದು 3 ಲಕ್ಷ ಉಳಿತಾಯ ಆಗುತ್ತೆ. ಈ ಗಿಡನ ಇಷ್ಟ ಬೆಳೀತು ಅಥವಾ ನೀವೇನಾದ್ರ ಏನ ಹೊಲನ ತಾಕತ್ರಿ? ಹೊಲ ತಾಕತ್ ಬೇಕ್ರಿ. ಎಷ್ಟು ನೀರ್ ಕೇಳ್ಬಹುದ್ರಿ ಇದು ಅಷ್ಟು ಬೆಳೆ ಬರ್ಬೇಕಂದ್ರೆ? ಒಂದ್ 10-15 ನೀರ್ ಬೇಕ್ರಿ. ಈ ಮಳೆಗಾಲ ಅಲ್ಲ, ನೀರ್ ಕಡಿಮೆ ಆಗತ್ರಿ. 10 ನೀರ್ ಹಿಂಗ ತಗೊಂಡ್ರಿ. ಈಗ ಅಣ್ಣ ಇದು ನೋಡ್ರಿ ಎಷ್ಟು ಕ್ಲೀನ್ ಐತ್ರಿ ಹೊಲನ, ಅದು ಏನ್ ಕಾರಣ ಇರ್ಬೋದ್ರಿ? ಅಂದ್ರೆ ಎಲ್ಲ ಕಳೆ ತೆಗ್ಸಿವ್ರಿ, ಹರಗದ ಜಗ್ಗಿ ಹರಗಿವ್ರಿ. ಈಗ ಗಳೆಯಲ್ಲಿ ಹಾಗ ಹರಗಿವ್ರಿ, ಹರಗದ ಸಾಕಷ್ಟು ಸಲ ಹರಗಿವಿ, ಕಳೆ ತೆಗ್ಸಿವಿ. ಹಿಂಗಾಗಿ ಕಳೆನಾಶಕ ಈ ತರ ಕಳೆನಾಶಕ ಏನು ಏನಿಲ್ಲ. ನೀವು ಮಾರ್ಕೆಟ್ ಕಳ್ಸಿದ್ರೆ ಫಿಕ್ಸ್ ರೇಟ್ ನಾಗ ಕಳಿಸ್ತಾರೆ? ಹೌದು ಸರ್, ಅದು 8 ರೂಪಾಯಿನಾ ರೀ. 8 ರೂಪಾಯಿ, ಹಾ 9 ರೂಪಾಯಿನಾ ಫಿಕ್ಸ್ ರೀ. 9 ರೂಪಾಯಿ ಫಿಕ್ಸ್. ಎಲ್ಲಿ ಹೋಗುತ್ತೆ ಅದು? ತೆಲಿಗೆ ಅಂತೇಳಿ ಹೋಗುತ್ತೆ ರೀ, ಹರಿಹರ ಹೋಗಮ್ಮಂದ ಅಲ್ಲಿ ತೆಲಿಗೆ ಫ್ಯಾಕ್ಟ್ರಿ ಐತಲ್ರಿ, ಅಲ್ಲಿ ಹೋಗುತ್ತೆ. ಇದು ಏನೈತಿ ಶಿವಮೊಗ್ಗದ ಅಂತೇಳಿ, ಸಿಗ್ಗಾವದ ಅಂತೇಳಿ ಒಂದು ಫ್ಯಾಕ್ಟ್ರಿ ಐತ್ರಿ, ಅಲ್ಲಿ ಹೋಗುತ್ತೆ ರೀ. ಅಂದ್ರೆ ನಿಮ್ದು ಬೇರೆ ಕಡೆ ಹೋಗುತ್ತೆ? ನಮ್ದು ಬೇರೆ ಕಡೆ ಹೋಗುತ್ತೆ. ಸಿಗ್ಗಾವದ ಹತ್ರ? ಸಿಗ್ಗಾವದ ಹತ್ರ. ಅವರೇ ಬಂದು ತಗೊಂಡು ಹೋಗ್ತಾರಾ? ಅವರೇ ಬಂದು ಹೋಯ್ತಾರ. ಈಗ ನಾವ್ ಹೊರದು ಚೀಲ ತುಂಬಿ ಅಲ್ಲಿ ಇಟ್ಟು ಬಿಟ್ರೆ ಅವ್ರ ಬಂದು ಕಾಟ ಮಾಡ್ಕೊಂಡು ಅವ್ರದ ಗಾಡಿ ಬರ್ತ್ರಿ, ಆ ಗಾಡಿ ತಗೊಂಡ್ ಹೋಗ್ತಾರ ನೋಡ್ರಿ. ಅವ್ರ ಬಂದು ಅವ್ರ ಕಾಟ ಮಾಡ್ಕೊಂಡು ಅವ್ರ ಕ್ಯಾಶ್ ನಿಮ್ಗೆ ಅವತ್ತಿಂದ ಅವತ್ತ ಕೊಡ್ತಾರ? ವಾರ ವಾರ ಇದ ಹೋಗಿ 4-5 ದಿನಕ್ಕೆ ಜಮ್ ಆಗತ್ರಿ ನಮ್ಮ ಅಕೌಂಟ್ಗೆ. ಹೋಗಿಂದ 4 ದಿವಸ ಇದು ನಮ್ದು ಎಷ್ಟ್ ಆಗತ್ತೆ? ಇದು ಕಾಟ ಆಗಿ ಹೋತಪ್ಪ 4-5 ದಿನಕ್ಕೆ ಜಮ್ ಆಗತ್ತೆ. ಈಗ ನೀವು 8 ವಾರ ಕಟಾವ್ ಅಂದ್ರಲ್ರಿ, 8 ವಾರ ಆಯಾ ವಾರದಾಗ ಆಗ್ಬಿಡುತ್ತೆ. ಹೌದೌದು, ಅದ ವಾರ ರೀ. ಈಗ ನಮ್ದು ಕಟಾವ್ ಮಾಡ್ಕೊಂಡು ಹೋದ್ರಲ್ರಿ, ಇವತ್ತು ಕಟಾವ್ ಮಾಡ್ಕೊಂಡವ್ರು ಒಂದ್ 4-5 ದಿನಕ್ಕೆ ಜಮ್ ಆಗತ್ರಿ. ಈಗ ಬೇರೆ ರೈತರು ಈಗ ಚೆಂಡು ಬೆಳೆದ ಲಾಭ ಐತೆ ಅಂತಾರ? ಬೇರೆ ರೈತರು ಲಾಭ ಐತ್ರಿ, ಬೇರೆ ರೈತರು ಮಾಡಿದ್ರೆ ಪೆಚಾಡ್ಬೇಕ್ರಿ. ಮತ್ತೆ ಹೇಳಿನಲ್ಲ ಎಲ್ಲ, ಇವತ್ ನಾವ್ ಗೋಂಜಾಳ ಹಾಕ್ಲಿ ಯಾವ್ದು ಹಾಕಿದ್ರು ಪೆಚಾಟ್ ಇಲ್ಲ, ಯಾವ್ದಿಲ್ರಿ. ಪೆಚಾಡ್ಬೇಕ್ರಿ, ಮತ್ತೆ ಕಷ್ಟ ಬಿಡ್ಬೇಕು ಅದ್ರ ಹಂಗ. ಮತ್ತೆ ನಾವು ಇಷ್ಟು ಮತ್ತೆ ಪೆಚಾಡಿವ ಅಂತ ಇಷ್ಟು ಬಂದೈತ್ರಿ. ಈಗ ನೀವು ಹರಿಯೋದ ಪ್ಯಾಕ್ ಮಾಡೋದು ಅಷ್ಟೇ? ಹೌದೌದು, ಹರಿಯೋದ ಪ್ಯಾಕ್ ಮಾಡೋದು. ಪ್ಯಾಕ್ ಮಾಡೋದು ಅಷ್ಟೇ? ಏನು ಪ್ಯಾಕ್ ಮಾಡೋದು ಅಷ್ಟೇ ರೀ. ಹರಿಬಿಟ್ಟು ಅವ್ರ ಪ್ಯಾಕ್ ಮಾಡಿದ್ರೆ ಅವ್ರು ಬಂದು ಹೋಯ್ತಾರ, ಅವ್ರ ಬಂದು ಹೋಯ್ತಾರ. ಇದಕ್ಕೆ ನಾನು ರೋಗ ಕೇಳಿಲ್ಲ. ರೋಗ ಏನ್ರಿ? ಇದಕ್ಕೆ ಮುಟಿವಿ ರೋಗ ಬರ್ತೀರಿ, ಮುಟಿವಿ ರೋಗ ಬರ್ತೀರಿ. ಅದನ್ನ ಬಿಟ್ರಿ ಏನ್ರಿ ಮತ್ತೇನು ಅಂತ ರೋಗ ಏನು ಬರಗಲ್ಲ. ಅಂತ ರೋಗ ಯಾವ್ದು? ರೋಗ ಯಾವ್ದು ಬರಲ್ಲ. ಗೊಬ್ಬರ ಅಷ್ಟೇ ಕೊಡೋದು? ಗೊಬ್ಬರ ಅಷ್ಟೇ ಕೊಡೋದು. ಇನ್ನೂ ಎಷ್ಟು ಹತ್ರ ಬೆಳೀತಾ ಬೆಳಿಬಹುದು? ಇದು ಹೂವು ಒಂದ್ ಹೂವು ಎಷ್ಟ್ ಗ್ರಾಮ್ ಬರ್ಬೋದ್ರಿ? ಅದು ಈಗ ಏನಾಯ್ತಲ್ರಿ, ಈ ಹೂವು ಏನಾಯ್ತಲ್ರಿ, ಇದು ಒಂದ್ 25 ಗ್ರಾಮ್ ಐತ್ರಿ. 25 ಗ್ರಾಮ್? ಹೌದ್ರಿ.
25 ಗ್ರಾಂ ಐತಿ. ಇದಕ್ಕೂ ದೊಡ್ಡದು ಬರ್ತಾ ಏನ್? ಇದಕ್ಕ ನಾವು ತಾಕತ್ ಮಾಡಿದ್ರೆ ಇನ್ನೂ ದೊಡ್ಡದು ಅಂದ್ರ ಎರಡನೇ ಕಟಾವ್ ಬರ್ತಾವ, ಮೂರನೇ ಕಟಾವ್. ಇದಕ್ಕ ಎಣ್ಣೆ ಹೊಡಿಬೇಕ್ರಿ, ಪೂಮ್ ಫ್ಲವರ್ ಅಂತ ಕಟಾವ್ ಮಾಡಿಂದೆ. ಮೂರ್ ಸಲ ನಾಲ್ಕ್ ಸಲ ಹೊಡೆದಿಂದ ಅವ್ರು ಕೊಡ್ತಾರ್ರಿ, ಕಂಪ್ನಿಯಾರ ಕೊಡ್ತಾರ ಅವ್ರ ಕೊಡ್ತಾರ್ರಿ. ಅವಾಗ ಏನೈತಿ ಹೊಡೆದ್ರೆ ಇನ್ನ ಇದಕ್ಕಿನ ಸೈಜ್ ಬರ್ತೀರಿ? ಇದಕ್ಕೆ ಸೈಜ್ ಬರ್ತಾರೆ 30-35 ಗ್ರಾಮಿನ ಮಟ ಬರ್ಬಹುದು. 35 ಗ್ರಾಮ್ ವರೆಗೆ ಬರ್ತದೆ? ಹೌದೌದು, ಒಂದು ಹೂ ಒಂದು 35 ಗ್ರಾಮಿನ ಮಟ ಬರ್ಬಹುದು. ಅಲ್ಲ ಇದೇನೈತಿ ಅಲ್ರಿ, ಮೊನ್ನೆ ಅವ್ರ ಕಂಪ್ನಿ ಅವ್ರ ತೂಕ ಮಾಡ್ಯಾರ 22-25 ಗ್ರಾಮಿನ ಮಟ ಐತಿ. ಒಂದು ಹೂ ಇದು ಒಂದು ಹೂ ಒಂದು ಗಿಡ ಒಂದು 50 ಹೂ ಆತ ಅಂದ್ರೆ 1 ಕೆಜಿ ಆಗತ್ತರಿ. ಹ್ಮ್ ಮತ್ತೆ 50 ಹೂ ಆದ್ರೆ 1 ಕೆಜಿ ಏನ ಆಗತ್ತರಿ? ಈ ಹೆಚ್ಚೆಚ್ಚಿಗೆ ಬರುತ್ತಲ್ರಿ? ಅಲ್ಲ ಹೆಚ್ಚೆಚ್ಚಿಗೆ ಬರ್ತೈತ್ರಿ, ಮತ್ತೆ ಈಗ ನಾವೇನ್ ಅಂತೀವಿ ಅಂದ್ರ ಈಗ ಎಲ್ಲದೂ ಇದ ಸೈಜ್ ಎಲ್ಲ ಇರ್ತೈತಿ. ಆದ್ರೆ ನೀವು ಅನ್ಕೊಂಡಂಗ ಒಂದ್ ಗಿಡ 1 ಕೆಜಿ ಬರ್ತ ಅಂತ ನಿಮ್ದು ಅಲ್ಲ, ನಮ್ ಲೆಕ್ಕ ಅದ ನಮ್ದು. ಅದ ಹೆಚ್ಚಿಗೆ ಬರ್ಬಹುದ್ರಿ, ಅದೇನ್ ತಪ್ಪೇನಲ್ಲ. ನಾವು ಕಟಾವ್ ಈಗೇನ್ ಈ ಜಲವಾಗ್ಯದಲ್ರಿ, ಇಲ್ಲಿದ್ದ ಕಟಾವ್ ಮುಗಿಯೋ ಮಟ ನಾವು ಬರ್ಬಹುದ್ರಿ. ಅದ ನಾವು 1 ಕೆಜಿ ಲೆಕ್ಕ ಹಿಡಿದೀವಿ, ಅದ 2 ಕೆಜಿನ ಬರ್ಬಹುದು. 2 ಕೆಜಿನ ಬರ್ಬಹುದು. 2 ಕೆಜಿ ಬಂದಾಗ 2 ಕೆಜಿ ಬಂದಾಗ ಅಲ್ಲಿ 12-13 ಹಿಂಗ್ ಟನ್ ಬರ್ತದೆ. 13 ಟನ್ ಬರ್ತದೆ. ಒಂದ್ ಟನ್ಗೆ ಅಲ್ಲೇ ನಿಮ್ಗೆ ಅಲ್ಲಿ ಅನುಕೂಲ ಆಗುತ್ತೆ, ಅಲ್ಲಿ ಅನುಕೂಲ ಆಗುತ್ತೆ. ನೋಡ್ರಿ ಸ್ನೇಹಿತರೆ, ಯಾವಾಗ್ಲೂ ಒಂದು ಹೊಸ ಹೊಸ ಕೃಷಿ ಕಡೆಗೆ ನಮ್ಮ ರೈತರು ಹೋಗ್ತಾ ಇರ್ತಾರ. ಅಂತದೇ ಒಂದು ಚೆಂಡು ಕೃಷಿ ಇದು, ಅವರು ಒಂದು ಕಂಪ್ನಿ ಮುಖಾಂತರ ತಗೊಂಡಿರ್ತಾರ. ಅವ್ರು ಅವ್ರಾಗ ಬಂದು ಅವರೇ ಕೊಯ್ಕೊಂಡು ಕಟಾವ್ ಮಾಡ್ಕೊಂಡು ಹೋಗ್ತಾರ. ಒಟ್ಟು ಅವ್ರದೇ ಎಲ್ಲ ಇದು ಬೀಜ ಕೊಡೋದಾಗ್ಲಿ ಗೊಬ್ಬರ ಕೊಡೋದಾಗ್ಲಿ. ಈ ಚೆಂಡುವಿನ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಧನ್ಯವಾದ. ನಮಸ್ಕಾರ.